ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಎಲ್ಲರಿಗೂ ಮುಂಜಾನೆ ವಂದನೆಗಳು. ವಾಲ್ಯೂಮ್ 6 ನೂತನ ಸೃಷ್ಟಿ, ಅಧ್ಯಾಯ 3, ಪುಟ 68. ವಿಧೇಯತೆ ತೋರುವ ಒಡಂಬಡಿಕೆಯನ್ನು ನೆರವೇರಿಸುವಲ್ಲಿ ಕೊರತೆಯುಳ್ಳವರಾಗಿರುತ್ತಾರೆ. ಇಕ್ಕಟ್ಟಾದ ಮಾರ್ಗದ ಕಾರಣ ಅವರು ತಮ್ಮ ಕರೆಯ ಒಂದೇ ನಿರೀಕ್ಷೆಯನ್ನು ತಿರಸ್ಕರಿಸುತ್ತಾರೆ. ಇಂಥವರು ದೇವರ ಕೃಪೆಯನ್ನು ನಿತ್ಯ ಜೀವದ ನೀತಿ ನಿರ್ಣಯವೆಂಬ ಎಣಿಕೆ ವ್ಯರ್ಥವಾಗಿ ಹೊಂದಿಕೊಂಡಿದ್ದಾರಲ್ಲವೇ? ನಾವು ಪುರಾತನ ಪಿತೃಗಳ ಕಡೆಗೆ ಹಿಂತಿರುಗಿ ನೋಡಿ ಅವರಿಗೆ ನಂಬಿಕೆಯ ಮೂಲಕ ಉತ್ತಮ ವರದಿಯನ್ನು ಹೊಂದಿಕೊಳ್ಳಲು ಮತ್ತು ದೇವರನ್ನು ಸಂಪ್ರೀತಿಗೊಳಿಸಲು ಮತ್ತು ಆ ಮೂಲಕ ಸಾಂಗತ್ಯದೊಡನೆ ನ್ಯಾಯ ಸಮರ್ಥನೆಯನ್ನು ಕಾಪಾಡಿಕೊಳ್ಳಲು ಇಬ್ರಿಯ 11:5 ಮತ್ತು 32:39 ಎಷ್ಟು ಬೆಲೆಯುಳ್ಳದೆಂದು ಗಮನಿಸುವಾಗ ನಾವು ಸುವಾರ್ಥ ಯುಗದಲ್ಲಿ ಲೇವಿಯರ ಪ್ರತಿ ಸಂಕೇತದವರಿಗೆ ದಯಪಾಲಿಸಲಾಗಿರುವ ನಿತ್ಯ ಜೀವಕ್ಕಾಗಿ ನೀತಿ ನಿರ್ಣಯವನ್ನು ಕರ್ತನಿಗೆ ಮತ್ತು ನೀತಿಗೆ ಕಡಿಮೆ ಮಟ್ಟದ ನಿಷ್ಠೆ ತೋರಿಸುವುದರ ಮೂಲಕ ಕಾಪಾಡಿಕೊಳ್ಳಬಹುದು ಎಂದು ನಾವು ನಿರೀಕ್ಷಿಸಬಹುದೇ? ನಿಜವಾಗಿಯೂ ನಾವು ಯಾರು ನೀತಿ ನಿರ್ಣಯ ಪಡೆದ ನಂಬಿಗಸ್ತರು, ಪ್ರತಿ ಛಾಯ ಲೇವಿಯರು ಎಂದು ಪರಿಗಣಿಸಲ್ಪಟ್ಟಿದ್ದಾರೋ, ಅವರು ಈಗಾಗಲೇ ಪ್ರತಿಷ್ಠೆಗೊಂಡಿರುವ ಶಿಷ್ಯತ್ವದ ಬೆಲೆಯನ್ನು ಲೆಕ್ಕ ಹಾಕಿದಾಗ ಲೂಕ 14:28 ಮತ್ತು 29 ಅವರು ದೇವರು ವಾಗ್ದಾನ ಮಾಡಿದ ಸಹಾಯಗಳನ್ನು ಕಾರ್ಯಗತಗೊಳಿಸುವುದನ್ನು ಅಲ್ಲಗಳೆಯುತ್ತಾರೆ ಮತ್ತು ತಮ್ಮ ಪ್ರತಿಷ್ಠೆಯನ್ನು ಮರಣದ ಪರ್ಯಂತ ಪೂರ್ಣಗೊಳಿಸಿ ವಿವೇಕಪೂರ್ವಕವಾದ ಆರಾಧನೆಯನ್ನು ನೆರವೇರಿಸಲು ನಿರ್ಲಕ್ಷಿಸುತ್ತಾರೆಂದು ನಾವು ತೀರ್ಮಾನಿಸಬಹುದು. ಇಂಥವರು ಕರ್ತನಿಂದ ಕೃಪೆಯನ್ನು ವ್ಯರ್ಥವಾಗಿ ಹೊಂದಿಕೊಂಡಿದ್ದಾರೆ. ಖಂಡಿತವಾಗಿಯೂ ಅಂಥವರು ನಿತ್ಯ ಜೀವದ ನೀತಿ ನಿರ್ಣಯವನ್ನು, ದೇವರೊಂದಿಗೆ ವಿಶೇಷ ಸಹವಾಸದ ನೀತಿ ನಿರ್ಣಯವನ್ನು ಸಹ ಕಾಪಾಡಿಕೊಳ್ಳುವರೆಂದು ಪರಿಗಣಿಸಲಾಗುವುದು. ಆದುದರಿಂದ ಅವರಿಗೆ ದಯಪಾಲಿಸಿದ ಲೇವಿಯರ ಪ್ರತಿ ಸಂಕೇತವನ್ನು ಕೃಪಾ ಸ್ಥಾನದಿಂದ ಕೈಬಿಡಲಾಗುವುದು ಮತ್ತು ಅವರನ್ನು ಇನ್ನೂ ಮುಂದೆ ಪರಿಗಣಿಸಲಾಗುವುದು. ದೇವರ ಕೃಪೆಯನ್ನು ಮೆಚ್ಚಿಕೊಂಡವರಲ್ಲಿ ಯಾರ ಹೃದಯಗಳು ಬಹುನಿಷ್ಠೆಯಿಂದ ಅದರ ಸೌಕರ್ಯಗಳನ್ನು ಮತ್ತು ಪೂರ್ಣ ಪ್ರತಿಷ್ಠೆಯ ವಿವೇಕಪೂರ್ವಕವಾದ ಆರಾಧನೆಗೆ ಪ್ರತಿಸ್ಪಂದಿಸುತ್ತವೆಯೋ ಮತ್ತು ಯಾರು ದೇವರ ವಿಧೇಯತೆ ಮತ್ತು ನೈತಿಕತೆಯ ಒಡಂಬಡಿಕೆಗೆ ಮರಣದ ಪರ್ಯಂತ ಬದ್ಧರಾಗಿರುತ್ತಾರೋ ಅಂಥವರು ಈ ಕೆಳಗಿನ ಎರಡು ವರ್ಗಗಳು. 1. ಆ ಪ್ರತಿ ಸಂಕೇತದ ಲೇವಿಯರು ಕರ್ತನ ಸಹೋದರರುಗಳ ಮತ್ತು ಸತ್ಯದ ಸೇವೆ ಮಾಡುವ ಮಾರ್ಗ ಮತ್ತು ವಿಧಾನಗಳನ್ನು ಹುಡುಕುತ್ತಾ ಸಂತೋಷದಿಂದ ತಮ್ಮ ಜೀವನವನ್ನು ಇಚ್ಛಾಪೂರ್ವಕವಾಗಿ ಅರ್ಪಿಸಲು ಸಿದ್ಧರಾಗಿದ್ದು ಈ ದೆಸೆಯಲ್ಲಿ ತಮ್ಮ ಪ್ರಪಂಚದ ಎಲ್ಲ ಸುಖ ಸಂತೋಷಗಳನ್ನು ಸೌಕರ್ಯ ಸಮಯ ಪ್ರಭಾವ ಮತ್ತು ಪ್ರಸ್ತುತ ಜೀವನದ ರಚನೆಗೆ ಕಾರಣವಾದವುಗಳೆಲ್ಲವನ್ನು ಧಾರೆ ಎರುವುದು ಸಂತೋಷ ಮತ್ತು ಗೌರವದ ಕೆಲಸವೆಂದು ಎಣಿಸುತ್ತಾರೆ. ಈ ಸಂತೋಷಭರಿತ ಇಚ್ಛಾಪೂರ್ವಕ ತ್ಯಾಗಿಗಳು ಮೊದಲಿದ್ದ ಈ ಪ್ರತಿ ಸಂಕೇತದ ಯಾಜಕರುಗಳ ಮಹಿಮೆ ಹೊಂದಿಕೊಳ್ಳುತ್ತಾರೆ ಮತ್ತು ತಮ್ಮ ಕರ್ತನೊಂದಿಗೆ ರಾಜವಂಶಸ್ಥ ಯಾಜಕರುಗಳಾಗಿ ರಚನೆಗೊಳ್ಳುತ್ತಾರೆ ಮತ್ತು ತ್ಯಾಗವು ಆಗ ಪೂರ್ಣಗೊಳ್ಳುತ್ತದೆ. ಅವರು ಇನ್ನು ಮುಂದೆ ಎಂದಿಗೂ ಜನರಿಗಾಗಿ ಯಜ್ಞವನ್ನು ಸಮರ್ಪಿಸುತ್ತಿದ್ದ ಆರೋನ ಮತ್ತು ಅವನ ಮಕ್ಕಳ ನಮೂನೆಯಾಗುವುದಿಲ್ಲ. ಆದರೆ ತನ್ನ ಸಿಂಹಾಸನದ ಮೇಲಿನ ಯಾಜಕನಾದ ಮೆಲ್ಕಿಜೇತನ ತರಹರಾಗಿದ್ದು ಈ ಸುವಾರ್ಥ ಯುಗದಲ್ಲಿ ಪಾಪ ಪ್ರಾಯಶ್ಚಿತ ದಿನ ಉತ್ತಮ ಸಮರ್ಪಣೆ ಮೂಲಕ ದೊರೆತ ಆಶೀರ್ವಾದಗಳನ್ನು ಧರ್ಮಯುಗದ ಕಾಲದಲ್ಲಿ ಪ್ರಪಂಚಕ್ಕೆ ಹಂಚುವವರಾಗುತ್ತಾರೆ. 2. ಮತ್ತೊಂದು ವರ್ಗ ವಿಶ್ವಾಸಿಗಳು ತಮ್ಮ ಹೃದಯದಲ್ಲಿ ನಿಷ್ಠೆಯಿಂದ ಪ್ರತಿಸ್ಪಂದಿಸುವವರಾಗಿದ್ದು ಸಂತೋಷದಿಂದ ತಮ್ಮೆಲ್ಲವುಗಳನ್ನು ಕರ್ತನಿಗೆ ಪ್ರತಿಷ್ಠಪಡಿಸಿ ಆತನನ್ನು ವಿವೇಕಪೂರ್ವಕವಾಗಿ ಆರಾಧಿಸಿ ತಮ್ಮ ಅರ್ಹತೆಗಳನ್ನು ತನ್ನ ಮೂಲಕ ಪ್ರತಿಪಾದಿಸಿ ತಾವು ಪ್ರತಿ ಛಾಯ ಲೇವಿಯರೆಂದು ತೋರಿಸುತ್ತಾರೆ. ಯಾಕೆಂದರೆ ಇವರು ದೇವರ ಕೃಪೆಯನ್ನು ವ್ಯರ್ಥವಾಗಿ ಪಡಕೊಂಡವರಲ್ಲ. ಆದರೆ ಅಯ್ಯೋ, ಅವರ ಕರೆಗೆ ಪ್ರತಿಸ್ಪಂದಿಸಿದರು ಮತ್ತು ಆ ಮೂಲಕ ನಮ್ಮ ಕರೆಯ ಒಂದು ನಿರೀಕ್ಷೆಗೆ ಮತ್ತು ಆಯ್ಕೆಗೊಂಡವರ ಎಲ್ಲ ಸವಲತ್ತುಗಳನ್ನು ಹೊಂದಲು ಬಂದವರಾದರೂ ಇನ್ನೂ ಅವರ ಪ್ರೀತಿ ಮತ್ತು ಉತ್ಸಾಹಗಳ ಒಡಂಬಡಿಕೆ ಬದ್ಧರಾಗಿ ಮಾಡಬೇಕಾದ ಸಮರ್ಪಣೆಯನ್ನು ಮಾಡಲು ಪ್ರಚೋದಿಸುವುದಿಲ್ಲ. ಇವರುಗಳು ಪ್ರೀತಿ ಮತ್ತು ವಿಶ್ವಾಸಗಳನ್ನು ಉನ್ನತ ಮಟ್ಟದ್ದಾಗಿರುವುದರಿಂದ ತಮ್ಮ ಬಲಿಗಳನ್ನು ಬಲಿಪೀಠದ ಮೇಲಿಡಲು ಸೋತು ಹೋಗುತ್ತಾರೆ. ಆದ್ದರಿಂದ ಅವರನ್ನು ದೇವರ ಚಿತ್ತವನ್ನು ಸಂತೋಷದಿಂದ ನೆರವೇರಿಸುವ ನಮ್ಮ ಮಹಾಯಾಜಕ ಪೂರ್ಣ ಮಾದರಿಗಳೆಂದು ಲೆಕ್ಕಿಸಲಾಗದು. ಅವರು ಜಯಗೊಳಿಸುವುದರಲ್ಲಿ ವಿಫಲರಾಗುವುದರಿಂದ ಅವರನ್ನು ರಾಜವಂಶಸ್ಥ ಯಾಜಕರಾಗಿ ಕರ್ತನೊಂದಿಗೆ ಪರಲೋಕ ರಾಜ್ಯದಲ್ಲಿ ಪಾಲು ತೆಗೆದುಕೊಳ್ಳುವ ಜಯಶಾಲಿಗಳೆಂದು ಎಣಿಕೆ ಮಾಡಲು ಸಾಧ್ಯವಿಲ್ಲ. ಅವರು ತಮ್ಮ ಕರೆ ಮತ್ತು ಆಯ್ಕೆಗಳನ್ನು ತಮ್ಮ ಒಡಂಬಡಿಕೆಗಳೊಂದಿಗೆ ಪೂರ್ಣ ಪ್ರಮಾಣದಲ್ಲಿ ಖಚಿತಪಡಿಸಿಕೊಳ್ಳಲು ವಿಫಲರಾಗಿರುತ್ತಾರೆ. ಆದರೆ ಇಂಥವುಗಳ ಬಗ್ಗೆ ಏನು? ಇವರು ವಿವೇಕಪೂರ್ವಕವಾದ ಬಹುಮಾನಕ್ಕಾಗಿ ಓಡುವ ಓಟವನ್ನು ಕಳಕೊಂಡಿದ್ದಾರೋ ಮತ್ತು ಅದನ್ನು ಗೆಲ್ಲಲು ಬೇಕಾದ ಉತ್ಸಾಹ ಮತ್ತು ಪ್ರೀತಿಯನ್ನು ತಲುಪುವುದರಲ್ಲಿ ಸೋತು ಹೋಗಿದ್ದಾರೋ? ಇಲ್ಲ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಿರ್ಣಾಯಕ ಪರೀಕ್ಷೆಗಳನ್ನು ಸಹ ಅವರ ನಂಬಿಕೆ ಮತ್ತು ಉತ್ಸಾಹವು ಅವರನ್ನು ಯಾಜಕರೆಂದು ವರ್ಗೀಕರಿಸಲು ವಿಫಲರಾಗಿದ್ದರು. ಅವರಲ್ಲಿನ ಸಾಕಾಗುವಷ್ಟು ವಿಶ್ವಾಸ ಮರಣದವರಿಗೆ ಏಕಾಗ್ರತೆ ಅವರ ಹೃದಯವನ್ನು ನಿಷ್ಠೆಯನ್ನು ಲೇವಿಯರಂತೆ ನಿರೂಪಿಸಿದೆ. ದೇವರು ಈ ವಾಕ್ಯವನ್ನು ಆಶೀರ್ವದಿಸಲಿ.